ಸೊ ಈ ಜೋಡಿಯನ್ನು ಮರೆಯಲು ಸಾಧ್ಯವೇ ಇಲ್ಲ, ಯಾಕೆಂದರೆ ಬಿಗ್ ಬಾಸ್ ಮೂಲಕ ನಮಗೆಲ್ಲ ಎಷ್ಟು ರೀತಿಯ ಮನೋರಂಜನೆ ನೀಡಿದ್ರು ಅಲ್ವಾ. ಬಿಗ್ ಬಾಸ್ ಸೀಸನ್ 7 ಸ್ಪರ್ಧಿ ದಿವ್ಯಾ ಉರುಡುಗ ಮತ್ತು ಅರವಿಂದ್ ಕೆಪಿ ಇಬ್ಬರು ಒಬ್ಬರಿಗೊಬ್ಬರು ಪರಿಚಯನೇ ಇರಲಿಲ್ಲ. ಬಿಗ್ ಬಾಸ್ಗೆ ಬಂದ ಮೇಲೆ ಎಷ್ಟರ ಮಟ್ಟಿಗೆ ಕ್ಲೋಸ್ ಆಗಿಬಿಟ್ರು ಅಂತ ಗೊತ್ತೇ ಇದೆ. ಈಗಲೂ ಕೂಡ ನೀವು ಸಾಕಷ್ಟು ಫೋಟೋಸ್ಗಳನ್ನು ನೋಡ್ತಿರ್ಬೋದು, ಒಟ್ಟಿಗೆ ಸದಾ ಇರ್ತಾರೆ. ಅಲ್ಲದೆ ಮದುವೆಯ ಗಾಸಿಪ್ಗಳು ಕೂಡ ಹರಿದಾಡುತ್ತಿದೆ. ಇವರು ಆದಷ್ಟು ಬೇಗ ಒಂದಾಗ್ತಾರೆ ಎಂಬ ಮಾಹಿತಿಯು ಕೂಡ ಕೇಳಿ ಬರ್ತಿದೆ. ಯಾವಾಗ ನಿಮ್ಮ ಮದುವೆ ಅಂತ ದಿವ್ಯಾ ಅವರನ್ನ ಕೇಳಿದ್ರೆ ನನಗೆ ಅದನ್ನು ಗೊತ್ತಿಲ್ಲ ಅಂತ ಕೂಡ ಹೇಳ್ತಾರೆ. ಅಲ್ಲಿಗೆ ಇವರು ಮದುವೆ ಆಗೋದಂತೂ ಕನ್ಫರ್ಮ್, ಆದಷ್ಟು ಬೇಗ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಂತೂ ಇನ್ನ ಕನ್ಫರ್ಮ್. ಅದೇ ರೀತಿ ಅಭಿಮಾನಿಗಳು ಸಹ ಬಯಸ್ತಾ ಇದ್ದಾರೆ. ಈ ಜೋಡಿಯನ್ನು ಕಂಡ್ರೆ ಅಷ್ಟೇ ಇಷ್ಟ, ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ತಮ್ಮ ನೆಚ್ಚಿನ ಅಭಿಮಾನಿಯನ್ನ ಮನೋರಂಜನೆ ನೀಡುವುದು ದಿವ್ಯಾ ಉರುಡುಗ ಮತ್ತು ಅರವಿಂದ್ ಕೆಪಿ ಅವರ ಮೂಲ ಉದ್ದೇಶ. ಹೀಗಾಗಿ ಸಾಕಷ್ಟು ರೀಲ್ಸ್ಗಳನ್ನ ಮಾಡ್ತಾರೆ, ಒಟ್ಟಿಗೆ ಫೋಟೋವನ್ನ ತೆಗೆಸ್ಕೊಳ್ತಾರೆ. ಈ ಜೋಡಿ ಏನಾದರೂ ಒಂದಾದರೆ ಅಭಿಮಾನಿಗಳು ಖುಷಿ ಪಡೋದು ಗ್ಯಾರಂಟಿ. ಬಿಗ್ ಬಾಸ್ನ ಇನ್ನೊಂದು ಜೋಡಿ ಒಂದಾದಂತಾಗುತ್ತೆ. ಸೊ ಕಾದು ನೋಡಬೇಕು ಯಾವಾಗ ಈ ರೀತಿಯ ಅದ್ಭುತವಾದಂಥ ಗುಡ್ ನ್ಯೂಸ್ ನೀಡ್ತಾರೆ, ಯಾವಾಗ ಇವರ ಎಂಗೇಜ್ಮೆಂಟ್ ಆಗುತ್ತೆ ಅಂತ. ಬಿಗ್ ಬಾಸ್ನಲ್ಲಿ ಇದ್ದಂಥ ಸಮಯದಲ್ಲಿ ತುಂಬ ಚೆನ್ನಾಗಿ ಮನೋರಂಜನೆ ನೀಡಿದ್ರು ದಿವ್ಯಾ ಉರುಡುಗ ಮತ್ತು ಅರವಿಂದ್ ಕೆಪಿ ಅವರು. ಎಷ್ಟು ಚೆನ್ನಾಗಿ ಅಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದರು.